ನಿಮ್ಮಲ್ಲಿ ಎಷ್ಟು ಜನರು ಬೆಳಗಿನ ಜಾವ ಸಂತೋಷವಾಗಿದ್ದೀರಾ? ಆಮೆನ್. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಂಡ್ ಜಾಯ್ ಟು ಬಿ ಹಿಯರ್ ವಿತ್ ಯು ಆಲ್ ದಿಸ್ ಮಾರ್ನಿಂಗ್. ಈ ಬೆಳಗಿನ ಜಾವ ನಿಮ್ಮೊಟ್ಟಿಗೆ ಇರುವುದಕ್ಕಾಗಿ ನಾನು ನಿಜವಾಗಿಯೂ ಸಂತೋಷ ಪಡ್ತೇನೆ. ಇಟ್ಸ್ ಮೈ ಪ್ರಿವಿಲೇಜ್ ಟು ಬಿ ಹಿಯರ್. ನಿಮ್ಮ ಮಧ್ಯದಲ್ಲಿರುವುದು ನನಗೆ ತುಂಬ ಸಂತೋಷ. ಎವ್ರಿ ಟೈಮ್ ವೆನ್ ಐ ಪಾಸ್ the city or when I come into the city, prati sari nanu pattanadalli baruvaga athwa pattanadinda haadu hoguvaga, I truly say before the Lord, I miss you so much. Nanu devara sannidhiyalli nanu nimage helthene, nanu thumba nimmanna miss martene. I feel like I'm missing my family and I'm missing my brothers and sisters. Nanna sahodara sahodaranna nanna kutumbavanna nanu miss madida hage nanage anubhava agutte. More than you, I thank God for this great opportunity this morning. ನಿಮಗಿಂತಲೂ ಹೆಚ್ಚಾಗಿ ನಾನು ಇಷ್ಟು ಸುಂದರ ಅವಕಾಶ ಕೊಟ್ಟಿದ್ದಕ್ಕಾಗಿ ಕರ್ತನಿಗೆ ನಾನು ಕೃತಜ್ಞನಾಗಿದ್ದೇನೆ. And I don't feel that today I'm going to preach, but it's a family time. ನಾನು ಈ ದಿನ ಬೋಧಿಸೋದಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಜೊತೆಗೆ ಒಂದು ಕೌಟುಂಬಿಕ ಸಮಯವನ್ನು ಹೊಂದಿಕೊಳ್ಳಲಿಕ್ಕಿದ್ದೇನೆ ಎಂದಾಗಿ ನಾನು ನಂಬುತ್ತೇನೆ. And I know the Lord God is moving so powerfully among you in last few days. ಕಳೆದ ಕೆಲವು ವಾರ ತಿಂಗಳುಗಳಲ್ಲಿ ದೇವರು ಬಲವಾದ ರೀತಿಯಲ್ಲಿ ನಿಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ ಎಂಬುದಾಗಿ ನನಗೆ ಗೊತ್ತು. And the moment when I came inside, the Holy Spirit began to speak to me. ನಾನು ಒಳಗಡೆ ಬಂದ ತಕ್ಷಣ ದೇವರ ಆತ್ಮನು ನನ್ನ ಜೊತೆಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ. Do you know how much God loves you this morning? ಈ ಬೆಳಗಿನ ಜಾವ ದೇವರು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಾನೆ ಎಂಬುದಾಗಿ ನಿಮಗೆ ಗೊತ್ತಾ? Do you know how much God have a great plan about you? ನಿಮಗೋಸ್ಕರ ದೇವರು ಎಷ್ಟು ಉನ್ನತವಾದ ಯೋಜನೆಗಳನ್ನು ಇಟ್ಕೊಂಡಿದ್ದಾನೆ ಎಂಬುದಾಗಿ ನಿಮಗೆ ಗೊತ್ತಾ? God will never move from the place where he is dwelling. ದೇವರು ತಾನು ವಾಸಿಸ್ತಾ ಇರುವಂತ ಸ್ಥಳದಿಂದ ಎಂದಿಗೂ ಮುಂದೆ ಆತನು ಹೊರಗಡೆ ಚಲಿಸೋದಿಲ್ಲ. The many time the Satan, the devil trying to make us to believe that God forgot us. ಅನೇಕ ಸಾರಿ ಸೈತಾನನು ದೇವರು ನಮ್ಮನ್ನು ಮರೆತು ಬಿಟ್ಟಿದ್ದಾನೆ ಎಂಬಂತ ಭರವಸೆಯನ್ನು ಹುಟ್ಟಿಸ್ಲಿಕ್ಕೆ ನೋಡ್ತಾನೆ. And this morning I want to tell you behalf of God. ಮತ್ತೆ ಬೆಳಗಿನ ಜಾವ ದೇವರ ಪರವಾಗಿ ನಾನು ನಿಮಗೆ ಹೇಳಲಿಕ್ಕೆ ಮನಸ್ಸು ಮಾಡ್ತೇನೆ. When God called you, ದೇವರು ನಿನ್ನನ್ನು ಕರೆದಾಗ He knew that you are weak. ಆತನಿಗೆ ಗೊತ್ತಿಳಿದಿತ್ತು ನೀನು ಬಲಹೀನನ ಎಂಬುದಾಗಿ. When God promised you, ದೇವರು ನಿನಗೆ ವಾಗ್ದಾನ ಮಾಡಿದಾಗ He knew all your struggles. ನಿನ್ನ ಎಲ್ಲ ಬಲಗಳು ಬಲಹೀನತೆಗಳು ಎಲ್ಲವನ್ನ ಬಲ್ಲವನಾಗಿದ್ದ. But he never promised you according to your strength. ಆದರೆ ನಿನ್ನ ಬಲಕ್ಕನುಗುಣವಾಗಿ ಆತನು ತನ್ನ ವಾಗ್ದಾನಗಳನ್ನು ನಿನಗೆ ಮಾಡಲಿಲ್ಲ. But every single promises he promised you according to his strength and the power. ಆದರೆ ತನ್ನ ಬಲಕ್ಕನುಗುಣವಾಗಿ ತನ್ನ ಶಕ್ತಿಗನುಗುಣವಾಗಿ ಆತನು ತನ್ನ ವಾಗ್ದಾನಗಳನ್ನು ನಿನಗೆ ಕೊಟ್ಟಿದ್ದಾನೆ. Though you are still walking in the weakness. ಒಂದು ವೇಳೆ ನೀನು ಇನ್ನೂ ಬಲಹೀನತೆಯಲ್ಲಿ ನಡೀತಾ ಇದ್ರೂ ಸಹ his love is so strong about you. ನಿನ್ನ ಪರವಾಗಿರುವಂತ ಆತನ ಪ್ರೀತಿ ಬಲವುಳ್ಳದ್ದಾಗಿದೆ. His grace is so stronger than your weakness. ಆತನ ಕೃಪೆಯು ನಿನ್ನ ಬಲಹೀನತೆಯಿಂದಲೂ ಗಿಂತಲೂ ಬಲವುಳ್ಳದ್ದಾಗಿದೆ. But I want to tell you one thing. ಆದರೆ ಒಂದು ಸಂಗತಿ ನಾನು ನಿಮಗೆ ಹೇಳ್ತೇನೆ. And before the Lord. ಮತ್ತು ಕರ್ತನು ನಮಗೆ ಸಾಕ್ಷಿಯಾಗಿ. I do pray all the time. I carry you in my heart. ನಾನು ನಿಮ್ಮನ್ನು ನನ್ನ ಹೃದಯದಲ್ಲಿ ಹೊತ್ತುಕೊಂಡಿದ್ದೇನೆ ಮತ್ತು ಪ್ರತಿದಿನ ನಿಮಗೋಸ್ಕರ ನಾನು ಪ್ರಾರ್ಥಿಸ್ತಾ ಇರ್ತೇನೆ. When I visit this church, visit you or not, I carry this church in my heart. ನಾನು ನಿಮ್ಮನ್ನ ಸಂದಿಸ್ಲಿ ಸಂದಿಸದೆ ಇರ್ಲಿ ಆದ್ರೆ ನಾನು ಸತತವಾಗಿ ನಿಮ್ಮನ್ನ ನನ್ನ ಹೃದಯದಲ್ಲಿ ಹೊತ್ತುಕೊಂಡವನಾಗಿದ್ದೇನೆ. I always ask the Lord, do you want to say anything about this church? ಪ್ರತಿ ಸಾರಿ ಕರ್ತನಲ್ಲಿ ಕಾದುಕೊಂಡಿರ್ತೇನೆ, ದೇವರೇ ಈ ಸಭೆಗೆ ನೀನ್ ಏನಾದ್ರೂ ಈ ವಾಕ್ಯವನ್ನು ಕೊಡ್ಲಿಕ್ಕಿದೆಯಾ, ಮಾತಾಡ್ತೀಯ ಅದರ ಪರವಾಗಿ. Man of God said to me this morning, he said, Pastor, I did pray for you. Come on, Lord is going to speak to you. ಬೆಳಗಿನ ಜಾವ ಸಭಾಪಾಲಕರು ಹೇಳಿದ್ರು, ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ, ಭಯಪಡಬೇಡಿ, ದೇವರು ನಿಮ್ಮ ಮೂಲಕ ಮಾತಾಡ್ಲಿಕ್ಕಿದ್ದಾನೆ.
Then I right after we cut the phone, the spirit of the Lord said to me, ನಾನು ಫೋನನ್ನ ಇಟ್ಟ ತಕ್ಷಣ ದೇವರ ಆತ್ಮ ನನಗೆ ಹೇಳ್ದ, ಬಿಕಾಸ್ ಯು ಆರ್ ಪ್ರೇಯಿಂಗ್, ನೀನು ಪ್ರಾರ್ಥಿಸ್ತಾ ಇರೋದ್ರ ನಿಮಿತ್ತವಾಗಿ, ಯು ಆರ್ ಕೇರಿಂಗ್ ಮೈ ಪೀಪಲ್ ಇನ್ ಯುವರ್ ಹಾರ್ಟ್, ನನ್ನ ಜನರನ್ನ ನಿನ್ನ ಹೃದಯದಲ್ಲಿ ನೀನು ಹೊತ್ತುಕೊಂಡಿದ್ದರ ನಿಮಿತ್ತವಾಗಿ, ಎವ್ರಿ ಸೆಕೆಂಡ್ ದಟ್ ಐ ಆಮ್ ಗೋಯಿಂಗ್ ಟು ಸ್ಪೀಕ್ ಥ್ರೂ ಯು ಟು ಮೈ ಚರ್ಚ್ ಇನ್ ದಿಸ್ ಮಾರ್ನಿಂಗ್, ಈ ಬೆಳಗಿನ ಜಾವ ನನ್ನ ಸಭೆಗೆ ಪ್ರತಿ ಕ್ಷಣ ನಾನು ನಿನ್ನ ಮೂಲಕ ಮಾತನಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಅಗೇನ್ ಐ ಟೆಲ್ ಯು ದಿಸ್ ಅ ಫ್ಯಾಮಿಲಿ ಟೈಮ್, ಮತ್ತೆ ಆದರೂ ತಿರುಗಿ ನಿಮಗೆ ಜ್ಞಾಪಕ ಮಾಡಿಕೊಡ್ತೇನೆ, ಇದೊಂದು ಕೌಟುಂಬಿಕ ಸಮಯ ನಮಗೆ. ಲಿಸನ್, ಎ ವೀಕ್ ಆಗೋ ಐ ವಾಸ್ ಪಾರ್ಕಿಂಗ್ ಮೈ ಕಾರ್ ಇನ್ ದ ಅಪಾರ್ಟ್ಮೆಂಟ್. ಒಂದು ವಾರದ ಹಿಂದೆ ನನ್ನ ಅಪಾರ್ಟ್ಮೆಂಟ್ ಅಲ್ಲಿ ನನ್ನ ಕಾರನ್ನು ನಾನು ಪಾರ್ಕಿಂಗ್ ಮಾಡ್ತಾ ಇದ್ದೆ, ನಿಲ್ಲಿಸ್ತಾ ಇದ್ದೆ. ಸಡನ್ಲಿ ದ ಸ್ಪಿರಿಟ್ ಆಫ್ ದ ಲಾರ್ಡ್ ಕೇಮ್ ಅಪಾನ್ ಮೀ ಸೋ ಮಚ್ ಪವರ್. ಆಗ ದೇವರ ಆತ್ಮನು ನನ್ನ ಮೇಲೆ ಬಲವಾದ ರೀತಿಯಲ್ಲಿ ಇಳಿದು ಬಂದ. And the spirit of the Lord said to me, devar atma nanage helda nodda, you have to carry this message to the particular churches which I show you. Nanu ninige torislikkiruvanta sabegalige ee nirdishtavadanta sandeshavanna neenu tegedukondu hogbeku. There are 5 different callings among the church. Sabegalalli 5 vyatiriktavada karegalive. There are 5 ministries, 5 sevegalunto, as apostles ministries, prophetic ministry, sabapalakara seve, pravadaneya seve, suvarthikana seve, apostolana seve, bodhakana seve. There are 5 ministries in the church, sabeyalli 5 sevegalannu devaru atmanu kottidane. And also there are 5 different calling, call of God among the church, matu sabeyalliyu saha 5 vetriktavadanta karivikegalanna devaru ittidane. But you must understand the movement you washed by the blood of Jesus Christ, yava kshanadalli neevu devara yesuvina raktadinda tholiyalpattiddiro. And that movement you became a priest of God, ade galigili neevu kartanige mahayajakarugaladre. Every single believer from the church, sabeyinda pratiyobba ವಿಶ್ವಾಸಿಯು ಸಹ, ಹಿ ಹ್ಯಾಸ್ ಅ ಕಾಲ್ ಆಫ್ ಗಾಡ್ ಇನ್ ಹಿಸ್ ಲೈಫ್, ತನ್ನ ಜೀವಿತದ ಮೇಲೆ ದೇವರ ಕರಿವಿಕೆಯನ್ನು ಹೊಂದಿದ್ದಾನೆ. ಕಾಲ್ ಇಸ್ ಡಿಫರೆಂಟ್ ಬಿಟ್ವೀನ್ ಯ ಬ್ರದರ್ ಟು ದ ಬ್ರದರ್, ಆದ್ರೆ ಆ ಕರಿವಿಕೆ ಒಬ್ಬರಿಗಿಂತ ಇನ್ನೊಬ್ಬರಿಗೆ ಅದು ವ್ಯತಿರಿಕ್ತವಾಗಿರ್ತದೆ ಅಷ್ಟೇ, ಆದ್ರೆ ಅದು ಇದ್ದೇ ಇದೆ. ಇಟ್ ವಿಲ್ ಬಿ ಎ ಡಿಫರೆಂಟ್ ಬಿಟ್ವೀನ್ ಸಿಸ್ಟರ್ ಅಂಡ್ ಸಿಸ್ಟರ್, ಸೊ ಒಬ್ಬ ಸಹೋದರಿಗೂ ಇನ್ನೊಬ್ಬ ಸಹೋದರಿಯ ಕರಿವಿಕೆಗೂ ವ್ಯತ್ಯಾಸ ಇರ್ತದೆ ನಿಜ. ಆಸ್ ದ ಮೂಮೆಂಟ್ ಯು ವಾಶ್ಡ್ ಬೈ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್, ಆದ್ರೆ ಯೇಸುವಿನ ರಕ್ತದಿಂದ ನೀವು ತೊಳೆಯಲ್ಪಟ್ಟ ತಕ್ಷಣ, ಯು ಬಿಕೇಮ್ ಅ ರಾಯಲ್ ಪ್ರೀಸ್ಟ್, ದಸ್ ಬೈಬಲ್ ಸೇಸ್. ಸತ್ಯವೇದ ಹೇಳ್ತದೆ ಅದೇ ಕ್ಷಣದಲ್ಲಿ ನೀವು ಕರ್ತನಿಗೆ ಮಹಾಯಾಜಕರುಗಳು ಆದಿರಿ. ಬಿಕಾಸ್ ವೆನ್ ಹಿ ವಾಶ್ಡ್ ಯು ಬೈ ಹಿಸ್ ಓನ್ ಬ್ಲಡ್, ಹಿ ಮೇಡ್ ಯು ಆಸ್ ಅ ಪ್ರಿನ್ಸ್ ಅಂಡ್ ಪ್ರಿನ್ಸಸ್ ಆಫ್ ಗಾಡ್. ಯಾವ ಗಳಿಗೆಯಲ್ಲಿ ನಿಮ್ಮನ್ನ ಆತನು ತನ್ನ ಸ್ವಂತ ರಕ್ತದಲ್ಲಿ ತೊಳೆದನು, ಅದೇ ಗಳಿಗೆಯಲ್ಲಿ ನಿಮ್ಮನ್ನ ಕುಮಾರ ಕುಮಾರಿಯರನ್ನಾಗಿ ಆತನು ಅಭಿಷೇಕಿಸಿದ. ಸೊ ಎವ್ರಿ ಒನ್ ಆಫ್ ಯು ಅಂಡ್ ಮೀ ಗಾಟ್ ಅ ಕಾಲ್ ಫ್ರಮ್ ಗಾಡ್. ಆದ ಕಾರಣ ನಿಮ್ಮಲ್ಲಿ ಪ್ರತಿಯೊಬ್ಬರು ಮತ್ತು ನನಗೂ ದೇವರ ಕರಿವಿಕೆಯನ್ನು ನಮ್ಮ ಮೇಲೆ ದೇವರಿಟ್ಟಿದ್ದಾನೆ. ಬಟ್ ದ ಪ್ರಾಬ್ಲಮ್ ಅಮಂಗ್ ದ ಚರ್ಚ್, ಆದ್ರೆ ಸಭೆಗಳಲ್ಲಿ ಇರುವಂತ ಒಂದು ತೊಂದರೆ, ದ ಮೆನಿ ಪೀಪಲ್ ಡು ನಾಟ್ ಅಂಡರ್ಸ್ಟ್ಯಾಂಡ್ ದೇರ್ ಕಾಲ್ of God in their life. ಅನೇಕ ಜನರು ತಮ್ಮ ಜೀವಿತದ ಮೇಲಿರುವಂತ ದೇವರ ಕರೆಯುವಿಕೆಯನ್ನ ಗುರುತಿಸುವುದಿಲ್ಲ, ಅರಿತುಕೊಳ್ಳೋದಿಲ್ಲ. I want to tell you something, ಒಂದು ಸಂಗತಿ ನಾನು ನಿಮಗೆ ಹೇಳ್ತೇನೆ. If you don't know your call, ಒಂದು ವೇಳೆ ನೀನು ನಿನ್ನ ಕರಿವಿಕೆಯನ್ನ ಅರಿತಿರದೆ ಹೋಗಿರೋದಾಗಿದ್ರೆ, you will not run in the right path, ನೀವು ಸರಿಯಾದಂತ ಮಾರ್ಗದಲ್ಲಿ ಓಡ್ಲಿಕ್ಕೆ ನಿಮ್ಮಿಂದ ಆಗಲ್ಲ. The many Christians and believers are saying, I could not able to feel the anointing as I felt the last month or year. ಕಳೆದ ವರ್ಷ ಕಳೆದ ವಾರಗಳಲ್ಲಿ ನಾನು ಅನುಭವಿಸಿದಂತ ಅಭಿಷೇಕವನ್ನ ನನಗೆ ಈಗ ಅನುಭವಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಎಂಬುದಾಗಿ ಕೆಲವರು ವಿಶ್ವಾಸಿಗಳು ಅಂತಾರೆ. The many children of God say that I couldn't able to walk in the holy life as I walked a year back. ಒಂದು ವರ್ಷದ ಹಿಂದೆ ಪವಿತ್ರ ಜೀವಿತದಲ್ಲಿ ನಡೆದಂತೆ ನನಗೆ ಈಗ ಪರಿಶುದ್ಧ ಜೀವಿತದಲ್ಲಿ ನಡೆಯಲಿಕ್ಕೆ ಆಗುತ್ತಾ ಇಲ್ಲ. I want to tell you the reason. ಅದಕ್ಕಿರುವಂತ ಕಾರಣವನ್ನು ನಾನು ನಿಮಗೆ ಹೇಳ್ತೇನೆ. If someone don't know, don't understand the call of God in their life, they could not able to walk in the holy life, they cannot able to walk in the anointing. ಯಾರು ತಮ್ಮ ಜೀವಿತದ ಮೇಲೆ ದೇವರ ಕರಿವಿಕೆ ಇದೆ ಎಂಬುದನ್ನ ಗುರುತಿಸುವುದಿಲ್ಲವೋ ಅಂತವರು ಪರಿಶುದ್ಧ ಜೀವಿತದಲ್ಲಿಯೂ ದೇವರ ಕರಿವಿಕೆಯ ಪ್ರತ್ಯೇಕಿಸಲ್ಪಟ್ಟ ಜೀವಿತದಲ್ಲಿ ನಡೆಯಲಿಕ್ಕೆ ಆಗುವುದೇ ಇಲ್ಲ. The devil says a lie. ಸೈತಾನನು ಸುಳ್ಳು ನುಡಿತಾನೆ. He says,
If someone walk in holy, then he can run for the Lord. ಆತನು ಹೇಳೋದೇನೆಂದ್ರೆ ಒಬ್ಬ ವ್ಯಕ್ತಿ ಪರಿಶುದ್ಧನಾಗಿ ನಡೆಯುವುದಾಗಿದ್ರೆ ಮಾತ್ರ ಆತನು ದೇವರಿಗೋಸ್ಕರ ಓಡಲಿಕ್ಕೆ ಸಾಧ್ಯ. But that's not true. ಅದು ಸತ್ಯವಲ್ಲ. But I tell you, ನಾನು ನಿಮಗೆ ಹೇಳ್ತೇನೆ, your run for God makes you holy. ನೀನು ಕರ್ತನಿಗೋಸ್ಕರ ಓಡುವಾಗಲೇ ನೀನು ಪರಿಶುದ್ಧನಾಗ್ತೀಯ. The run for God keeps you holy. ನೀನು ಕರ್ತನಿಗಾಗಿ ಓಡುವಾಗ ನೀನು ಪರಿಶುದ್ಧನಾಗ್ತೀಯ. The run which you run for God keeps you in the keeps you in the fire. ನೀನು ಕರ್ತನಿಗೋಸ್ಕರ ಓಡುವಂತ ಓಟವೇ ನಿನ್ನನ್ನು ಆತನ ಬೆಂಕಿಯಲ್ಲಿಯೂ ಆತನ ಅಭಿಷೇಕದಲ್ಲಿಯೂ ಇಡುವಂತದ್ದಾಗಿದೆ. And many time I used to tell God, ಅನೇಕ ಸಾರಿ ನಾನು ಕರ್ತನಿಗೆ ಹೇಳ್ತಾ ಇದ್ದೆ, God thank you so much for the call in my life. This run keeps me holy. This run keeps me in the anointing and the fire. ನಾನು ಅನೇಕ ಸಾರಿ ಕರ್ತನಿಗೆ ಹೇಳ್ತಾ ಇದ್ದೆ, ದೇವರೇ ಈ ಓಟವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಓಟನ ನನ್ನ ಅಭಿಷೇಕದಲ್ಲಿಡ್ತದೆ, ಈ ಓಟನ ನನ್ನ ಪರಿಶುದ್ಧತೆಯಲ್ಲಿಡ್ತದೆ. If you do not understand the call of God in your life, ಒಂದು ವೇಳೆ ನಿನ್ನ ಜೀವಿತದಲ್ಲಿ ದೇವರ ಕರಿವಿಕೆಯನ್ನು ನೀನು ಗುರುತಿಸದೆ ಹೋದ್ರೆ, ಅರ್ಥ ಮಾಡಿಕೊಳ್ಳದೆ ಹೋದ್ರೆ, it's the biggest deceive from the Satan. ಅದು ಸೈತಾನನಿಂದ ಬರುವಂತ ನಿನ್ನ ಜೀವಿತದಲ್ಲಿ ದೊಡ್ಡ ಮೋಸವಾಗಿದೆ. I want to tell you something this morning. ಈ ಬೆಳಗಿನ ಜಾವ ಒಂದು ಸಂಗತಿಯನ್ನು ನಾನು ನಿಮಗೆ ಹೇಳಲಿಕ್ಕೆ ಮನಸ್ಸು ಮಾಡ್ತೇನೆ. Everyone of you are called. ನಿಮ್ಮಲ್ಲಿ ಪ್ರತಿಯೊಬ್ಬರು ಕರೆಯಲ್ಪಟ್ಟಿದ್ದೀರಾ. Everyone of you called. ನಿಮ್ಮಲ್ಲಿ ಪ್ರತಿಯೊಬ್ಬರು ಕರೆಯಲ್ಪಟ್ಟಿದ್ದೀರಾ. And that call God has given to you. ನಿಮಗೆ ದೇವರು ಕೊಟ್ಟಿರುವಂತ ದೇವರ ಕರೆಯುವಿಕೆ. To keep you in the flame. ಅದು ನಿಮ್ಮನ್ನ ಬೆಂಕಿಯಲ್ಲಿ ಇಡುವುದಕ್ಕಾಗಿ. If devil comes and tells you, ಸೈತಾನನು ಬಂದು ನಿಮಗೆ ಹೇಳುವುದಾಗಿದ್ರೆ, that you are not holy, so don't run for the Lord. ನೀನು ಪರಿಶುದ್ಧನಾಗಿಲ್ಲ, ಆದ ಕಾರಣ ಕರ್ತನಿಗೋಸ್ಕರ ಓಡಬೇಡ ಅಂತ ಆತನು ಹೇಳುವುದಾಗಿದ್ರೆ, do not believe that. ಆ ಸುಳ್ಳನ್ನು ನಂಬಲಿಕ್ಕೆ ಹೋಗಬೇಡ. The moment you stop to run for the Lord, ಕರ್ತನಿಗೋಸ್ಕರ ನೀನು ಓಡುವುದನ್ನು ನಿಲ್ಲಿಸಿದ ತಕ್ಷಣವೇ, you will come out of the holiness. ನೀನು ಆತನ ಪರಿಶುದ್ಧತೆಯಿಂದ ಹೊರಗೆ ಬಂದು ಬಿಡುತ್ತೀಯ. The moment you stop to run for the Lord, ಕರ್ತನಿಗೋಸ್ಕರ ಓಡುವುದನ್ನು ನಿಲ್ಲಿಸಿದ ತಕ್ಷಣ, you will come out of the flame then. ನೀನು ಆ ಒಂದು ಬೆಂಕಿಯಿಂದ ಹೊರ ಬಂದು ಬಿಡುತ್ತೀಯ. But the call of God in your life, ಅದು ನಿನ್ನ ಜೀವಿತದಲ್ಲಿ ಇರುವಂತ ದೇವರ ಕರೆಯುವಿಕೆ, keeps you in the flame. ಅದು ನಿನ್ನನ್ನು ಆ ಬೆಂಕಿಯಲ್ಲಿ ಇಡ್ತದೆ. Hallelujah. Keeps you in the flame. ನಿನ್ನನ್ನು ಆ ಬೆಂಕಿಯಲ್ಲಿ ಇಡ್ತದೆ. I want to talk about the 5 different call of God in the church. ಸಭೆಯಲ್ಲಿ ಇರುವಂತ 5 ವ್ಯತಿರಿಕ್ತವಾದಂತ ಕರ್ತನ ಕರಿವಿಕೆಗಳನ್ನು ನಿಮಗೆ ನಾನು ತಿಳಿಸಿಕೊಳ್ಳಿಕ್ ಮನಸ್ಸು ಮಾಡ್ತೇನೆ. The one biggest and the greatest call of God is God called somebody face to face. ಅತಿ ಶ್ರೇಷ್ಠವಾದ ಕರಿವಿಕೆ ಏನಂದ್ರೆ ದೇವರು ಒಬ್ಬನನ್ನ ಮುಖಾಮುಖಿಯಾಗಿ ಕರೆಯುವಾಗ. God called Moses face to face. ಮತ್ತು ದೇವರು ಆ ರೀತಿಯಾಗಿ ಮೋಶೆಯನ್ನ ಮುಖಾಮುಖಿಯಾಗಿ ಕರೆದ. If you read Exodus 3, ವಿಮೋಚನಾ ಕಾಂಡ 3ನೇ ಅಧ್ಯಾಯವನ್ನು ನೀವು ಓದಿಕೊಳ್ಳೋದಾಗಿದ್ರೆ, 1-10 says like this. ಮೊದಲಿನ 10 ವಚನಗಳು ಈ ರೀತಿಯಾಗಿ ಹೇಳ್ತದೆ. Moses, ಮೋಶೆ, he was a shepherd. ಆತನು ಕುರುಬನಾಗಿದ್ದ. He was walking behind the sheep. ಆತನು ಕುರಿಗಳ ಹಿಂದೆ ಹೋಗುವವನಾಗಿದ್ದ. Those sheep belongs to the father-in-law. ಆತನ ಆ ಕುರಿಗಳು ಆತನ ಮಾವನಿಗೆ ಸಂಬಂಧಪಟ್ಟವು. But the Bible says, ಆದರೆ ಸತ್ಯವೇದ ಹೇಳ್ತದೆ, the angel of God appeared before him. ಆತನ ಮುಂದೆ ದೇವದೂತನು ಪ್ರತ್ಯಕ್ಷನಾದ. Listen me very carefully. ನಾನು ಹೇಳೋದನ್ನ ದಯವಿಟ್ಟು ಕೇಳಿ. He saw the bush. ಆತನು ಉರಿಯುವಂತ ಪೊದೆಯನ್ನು ಕಾಣ್ತಾ ಇದ್ದಾನೆ. The burning bush. ಉರಿತಾ ಇರುವಂತ ಪೊದೆಯನ್ನು ಆತನು ಕಾಣ್ತಾ ಇದ್ದಾನೆ. The angel of God appeared to Moses. ಅಲ್ಲಿ ದೇವದೂತನು ಮೋಶೆಗೆ ಕಾಣಿಸಿಕೊಳ್ತಾ ಇದ್ದಾನೆ. Here the Moses turned aside to the burning bush. ಇಲ್ಲಿ ಮೋಶೆ ಆ ಒಂದು ದೃಶ್ಯವನ್ನು ನೋಡುವುದಕ್ಕಾಗಿ ಉರಿತಾ ಇರುವಂತ ಪೊದೆಯನ್ನು ನೋಡಲಿಕ್ಕೆ ಆತನು ದಾರಿ ಬಿಟ್ಟು ಬಂದ. When the Lord saw that he turned aside to look, ಅದನ್ನು ನೋಡುವುದಕ್ಕಾಗಿ ಆತನು ಮಾರ್ಗವನ್ನು ಬಿಟ್ಟು ಬಂದನೆಂಬುದನ್ನು ಕರ್ತನು ನೋಡುವಾಗ, God called him from the midst of the bush and said, Moses, Moses. ಆತನು ಒಂದು ಪೊದೆಯ ಒಳಗಿಂದ ಆತನನ್ನು ಕೂಗಿ ಮೋಶೆಯೇ ಮೋಶೆ ಎಂಬುದಾಗಿ ಕರೀತಾ ಇದ್ದಾನೆ. And he said, here I am, Lord. ಮತ್ತೆ ಆ ಮೋಶೆ ಹೇಳ್ತಾ ಇದ್ದಾನೆ, ನಾನು ಇಲ್ಲಿದ್ದೇನೆ ಕರ್ತನೆ. Listen, then the Lord explained to him about the
the sufferings of Israel in the Egypt age aake devaru ma moshege israelara ondu egyptadalli padta iruvanta hise bagge aatanu maatadta idane then the lord said to moses aage devaru moshege helta idane moses mosheye come now iga ba come now iga ba Listen very carefully. ದಯವಿಟ್ಟು ಕೇಳಿಸಿಕೊಳ್ಳ್ರಿ. The Lord did not say to Moses go. ದೇವರು ಮೋಶೆಗೆ ಹೋಗು ಅಂತ ಹೇಳಲಿಲ್ಲ ನೋಡಿ ಅಲ್ಲಿ. But the Lord said to Moses come. ಆದರೆ ದೇವರು ಮೋಶೆಗೆ ಬಾ ಎಂಬುದಾಗಿ ಹೇಳ್ತಾ ಇದ್ದಾನೆ. If he said to Moses go that mean he is sending him. ಒಂದು ವೇಳೆ ದೇವರು ಮೋಶೆಗೆ ಹೋಗು ಅಂತ ಹೇಳಿದಾಗಿದ್ರೆ ಅದರ ಅರ್ಥ ಅವನನ್ನು ಕಳಿಸ್ತಾ ಇದ್ದಾನೆ ಎಂಬುದಾಗಿ ಅರ್ಥ. But the Bible says God said to Moses come Moses. ಆದರೆ ದೇವರು ಕರ್ತನೆ ಮೋಶೆಗೆ ಹೇಳ್ತಾ ಇದ್ದಾನೆ ಬಾ ಮೋಶೆ ಎಂಬುದಾಗಿ ಕರೀತಾ ಇದ್ದಾನೆ what does this mean ಅದರ ಅರ್ಥ ಏನು when the lord said to moses come ಒಂದು ದೇವರು ಮೋಶೆಗೆ ಬಾ ಅಂತ ಹೇಳ್ತಾ ಇರುವಾಗ that mean god is going to walk with moses in all the days of his life ಅದರ ಅರ್ಥ ಮೋಶೆ ಈ ಕರಿವಿಗೆಗೋಸ್ಕರ ಹೋಗುವಲ್ಲೆಲ್ಲ ದೇವರು ಆತನ ಜೊತೆಗೆ ಚಲಿಸಲಿಕ್ಕಿದ್ದಾನೆ ಹೋಗಲಿಕ್ಕಿದ್ದಾನೆ god himself is walking with moses ದೇವರು ಸ್ವತಃ ತಾನೇ ಮೋಶೆಯೊಂದಿಗೆ ನಡೀತಾ ಇದ್ದಾನೆ that's the greatest call of god in somebody's life ಇಂತ ಕರಿವಿಕೆ ಒಬ್ಬನ ಜೀವಿತದಲ್ಲಿ ದೇವರ ಶ್ರೇಷ್ಠವಾದ ಕರಿವಿಕೆ when god called somebody face to face ದೇವರು ಒಬ್ಬ ಯಾರನ್ನಾದರೂ ಮುಖಾಮುಖಿಯಾಗಿ ಕರೆಯುವಾಗ the one greatest gift god gives to him that he himself is going to be with him ಒಂದು ದೊಡ್ಡ ವರವನ್ನ ದೇವರು ಅಲ್ಲಿ ಕೊಡ್ತಾ ಇದ್ದಾನೆ ಅದೇನಂತಂದ್ರೆ ನಾನೇ ನಿನ್ನ ಜೊತೆಗೆ ಇರುವೆನೆ ಎಂಬುದಾಗಿ hallelujah hallelujah that's the greatest call of god he called moses face to face ಒಂದು ಶ್ರೇಷ್ಠ ಕರಿವಿಕೆಯಾಗಿ ದೇವರು ಮೋಶೆಯನ್ನ ಮುಖಾಮುಖಿಯಾಗಿ ಕರೆದ there are some people in the church ಸಭೆಯಲ್ಲಿ ಕೆಲವು ಜನರು ಇರ್ತಾರೆ they got this call in their life ಅವರ ಜೀವಿತದ ಮೇಲೆ ಇಂತ ಕರಿವಿಕೆ ಇರ್ತದೆ and this morning the spirit of the lord wants to say to that person ಅಂತ ಜನರಿಗೆ ಬೆಳಗಿನ ಜಾವ ದೇವರಾತ್ಮನ ಹೇಳ್ತಾ ಇದ್ದಾನೆ Do you still remember that I have called you? ನಿನಗೆ ಈಗಲೂ ಜ್ಞಾಪಕ ಇದೆಯೇ ವಿದೆಯೋ ನಿನ್ನನ್ನು ಕರೆದವನು ನಾನು Do you still remember I said to you not go but come. ನಾನು ನಿನ್ನನ್ನು ಕರೆಯುವಾಗ ನೀನು ಹೋಗು ಎಂಬುದಾಗಿ ನಾನು ನಿನಗೆ ನಿನ್ನನ್ನು ಕರೆಯಲಿಲ್ಲ ಆದರೆ ನನ್ನ ಬಾ ಎಂಬುದಾಗಿ ನಾನು ನಿನ್ನನ್ನು ಕರೆದಿದ್ದೇನೆ ಎಂಬುದಾಗಿ ನಿನಗೆ ಜ್ಞಾಪಕ ಇದೆಯೋ Do you still remember? ನಿನಗೆ ಇನ್ನೂ ಜ್ಞಾಪಕ ಇದೆಯಾ When I have called you. ನಾನು ನಿನ್ನನ್ನು ಕರೆದಾಗ myself ನಾನು is walking with you ನಾನೇ ನಿನ್ನೊಂದಿಗೆ ನಡೀತಾ ಇದ್ದೇನೆ when ಯಾವಾಗ even when your brothers shame you ನಿನ್ನ ಸ್ವಂತ ಅಣ್ಣಂದಿರು ನಿನಗೆ ಅಸಹ್ಯವಾಗಿ ನೋಡಿಕೊಂಡಾಗಲೂ ಸಹ when your own people talks about badly about you ನಿನ್ನ ಸ್ವಂತ ಜನರು ನಿನ್ನ ಬಗ್ಗೆ ಮಾತನಾಡಿದಾಗಲೂ ಸಹ even when the pharaoh says that I can destroy you moses I can kill you still the one who called you is walking with you ಆನ ಫರೋನ್ ನಿನ್ನನ್ನು ನಾನು ನಾಶ ಮಾಡ್ತೇನೆ ಕೊಂದು ಬಿಡ್ತೇನೆ ಎಂಬುದಾಗಿ ನುಡಿತಾ ಇದ್ದಾಗಲೂ ಸಹ ಕರೆದಂತ ನಾನು ನಿನ್ನ ಜೊತೆಗೆ ಅಲ್ಲಿ ಉಪಸ್ಥಿತನಿದ್ದೇನೆ ಐ ನೋ ದಿಸ್ ಮಾರ್ನಿಂಗ್ ಐ ಸ್ಪೀಕ್ ಪ್ರೊಫೆಟಿಕಲಿ ನನಗೊತ್ತು ಈ ಬೆಳಗಿನ ಜಾವ ನಾನು ಪ್ರವಾದನಾ ರೂಪಕವಾಗಿ ಮಾತನಾಡ್ತಾ ಇದ್ದೀನಿ ಸ್ಪಿರಿಟ್ ಆಫ್ ದ ಲಾರ್ಡ್ ಇಸ್ ಆಸ್ಕಿಂಗ್ ಯು ದೇವರ ಆತ್ಮ ನಿನ್ನನ್ನು ಕೇಳ್ತಾ ಇದ್ದಾನೆ ಡು ಯು ಸ್ಟಿಲ್ ರಿಮೆಂಬರ್ ದಟ್ ಐ ಹ್ಯಾವ್ ಕಾಲ್ಡ್ ಯು ನಾನು ನಿನ್ನನ್ನು ಕರೆದಿದ್ದೇನೆ ಎಂಬುದನ್ನು ನಿನಗೆ ಜ್ಞಾಪಕ ಇದೆಯೋ remember ನ್ಯಾಪಕವಿರಲಿ if god called you face to face ಒಂದು ವೇಳೆ ದೇವರು ನಿನ್ನನ್ನು ಮುಖಾಮುಖಿಯಾಗಿ ಕರೆದಿರುವುದಾಗಿದ್ರೆ god will never depart from you this is a promise of god ದೇವರು ನಿನ್ನನ್ನು ಬಿಟ್ಟು ತೊರೆದು ಬಿಡುವುದಿಲ್ಲ ಇದು ದೇವರ ವಾಗ್ದಾನ ನಿನಗಾಗಿ that's the greatest call ಅದು ಉನ್ನತವಾದಂತ ದೇವರ ಕರಿವಿಕೆ if we read chapter 4 ನಾಲ್ಕನೇ ಅಧ್ಯಾಯವನ್ನ ನೀನು ಓದಿಕೊಳ್ಳೋದಾಗಿದ್ರೆ verse 1 says moses answered but suppose they will not believe me or listen to my word suppose they say the lord has not appeared to you
ಒಂದು ವೇಳೆ ಮೋಶೆ ಕರ್ತನಿಗೆ ಹೇಳ್ತಾ ಇದ್ದಾನೆ, ಇಲ್ಲ ಒಂದು ವೇಳೆ ಅವರು ನನ್ನನ್ನು ನಂಬದೇ ಹೋದಾರು, ದೇವರು ನಿನಗೆ ಪ್ರತ್ಯಕ್ಷನಾಗಲೇ ಇಲ್ಲ ಎಂಬುದಾಗಿ ಹೇಳ್ಯಾರು ಎಂಬುದಾಗಿ. Then the Lord said to him, ಆಗ ದೇವರು ಆತನಿಗೆ ಹೇಳ್ತಾ ಇದ್ದಾನೆ, What is in your hand? ನಿನ್ನ ಕೈಯಲ್ಲಿರುವುದೇನು? What is in your hand? ನಿನ್ನ ಕೈಯಲ್ಲಿರುವುದೇನು? He said, It's a rod. ಆತನ ಹೇಳ್ತಾ ಇದ್ದಾನೆ, ಇದು ಕೋಲು. ಇಸ್ ಅ ರಾಡ್. ಕೋಲು. ಇಸ್ ಅ ರಾಡ್. ಕೋಲು. ಡು ಯು ನೋ ದಟ್? ಅದು ನಿನಗೆ ಗೊತ್ತಾ? ದ ಮೂಮೆಂಟ್ ಗಾಡ್ ಕಾಲ್ಡ್ ಯು, ದೇವರು ನಿನ್ನನ್ನು ಕರೆದ ತಕ್ಷಣ, ಯು ಹ್ಯಾವ್ ಟ್ರಾನ್ಸ್ಫಾರ್ಮ್ಡ್ ಅಂಡ್ ಆಲ್ ಯುವರ್ ಬಿಲಾಂಗ್ಸ್ ಆಲ್ಸೋ ಟ್ರಾನ್ಸ್ಫಾರ್ಮ್. ನೀನು ಮಾತ್ರ ಬದಲಾಗ್ಲಿಲ್ಲ, ನಿನ್ನ ಆಸ್ತಿ, ನಿನಗೆ ಸಂಬಂಧಪಟ್ಟಿರುವುದು ಎಲ್ಲವೂ ಬದಲಾಗಿದೆ. ದ ಎವ್ರಿಥಿಂಗ್ ವಾಟ್ ಯು ಹ್ಯಾವ್ ಹ್ಯಾಸ್ ಟ್ರಾನ್ಸ್ಫಾರ್ಮ್ ಇನ್ ದ ಮೂಮೆಂಟ್ ವೇರ್ ಗಾಡ್ ಕಾಲ್ಡ್ ಯು. ದೇವರು ನಿನ್ನನ್ನು ಕರೆದ ತಕ್ಷಣ ನಿನಗೆ ದೇವರು ನಿನಗೆ ಕೊಟ್ಟರು, ನಿನಗೆ ನಿನ್ನ ಜೀವನದಲ್ಲಿ ಇಟ್ಟಿರುವಂತಹ ಎಲ್ಲ ಸಂಗತಿಗಳು ಅದು ಬದಲಾಗಿದೆ. God knew this. ದೇವರಿಗೆ ಗೊತ್ತಿತ್ತು. But Moses did not know this. ಆದರೆ ಅದು ಮೋಶೆಗೆ ತಿಳಿದಿರಲಿಲ್ಲ. God asked him, what do you have in your hand? ದೇವರು ಆತನಿಗೆ ಕೇಳ್ತಾ, ನಿನ್ನ ಕೈಯಲ್ಲಿರುವುದೇನು? He said, it's a rod. ಇದು ಒಂದು ಕೋಲು. And God said, ಮತ್ತು ದೇವರು ಹೇಳ್ತಾ ಇದ್ದಾನೆ, oh man, how do you still that is a rod? ಆತನು ಹೇಳ್ತಾ ಇದ್ದಾನೆ, ಅದು ಇನ್ನು ಕೋಲು ಆಗಿಲ್ಲ. ಕೋಲ್ ಅಂತ ನೆನೆಸ್ಕೊಳ್ತಾ, ಇನ್ನು ಕೋಲ್ ಅಂತಾನೇ ನೆನೆಸ್ಕೊಳ್ತಾ ಇದ್ದೀಯಾ? God said, ಆಗ ಕರ್ತನ ಹೇಳ್ತಾ ಇದ್ದಾನೆ, you are thinking it is a rod because you are holding this, right? ಇದನ್ನ ನೀನು ಹಿಡಿದುಕೊಂಡಿರೋದ್ರ ನಿಮಿತ್ತವಾಗಿ ಇದನ್ನ ಕೋಲ್ ಎಂಬುದಾಗಿ ನೀನು ಅಂದ್ಕೊಳ್ತಾ ಇದ್ದೀಯಾ? Still you are thinking this is a still it is rod because you are holding. ನಿನ್ನ ಕೈಯಲ್ಲಿ ಅದು ನೀನು ಹಿಡಿದುಕೊಂಡಿರೋದ್ರ ನಿಮಿತ್ತವಾಗಿ ಇದನ್ನ ನೀನು ಕೋಲು ಅಂತ ಅಂದ್ಕೊಳ್ತಾ ಇದ್ದೀಯಾ? God said to him, cast it to the ground. ಆದ್ರೆ ಕರ್ತನ ಹೇಳ್ತಾ ಇದ್ದಾನೆ, ಇದನ್ನ ನೆಲಕ್ಕೆ ಚಲ್ಲು. You know what happened? ಏನಾಯ್ತು ಗೊತ್ತಾ? The moment he cast to the ground, adanna athanu nelakke haakida takshana, it became a serpent. Adu ondu sarpavagi marpattitu. You know what kind of serpent? Enta sarpa embada gotta? The serpent can able to drink all the serpents of Pharaoh. Adu enta sarpavagi marpadtandre Pharaohana mantravadigalu marpadisidanta ella sarpagalanna nungalikke balavullanta sarpa adaitu. Do you believe this morning? ಈ ಬೆಳಗಿನ ಜಾವದಲ್ಲಿ ನಂಬ್ತೀಯ? The call of God in your life. ನಿನ್ನ ಜೀವಿತದ ಮೇಲಿರುವಂತ ದೇವರ ಕರೆಯುವಿಕೆ. The movement call of God came to your life. ನಿನ್ನ ಜೀವಿತದ ಮೇಲೆ ದೇವರ ಕರೆಯುವಿಕೆ ಬಂದಿದೆ ತಡ. You have transformed already. ನೀನು ಆಗಲೇ ಪರಿವರ್ತನೆ ಹೊಂದಿದ್ದೀಯ. And every belongings of you has transformed. ನೀನಷ್ಟೆಲ್ಲ ನಿನಗೆ ಸಂಬಂಧಪಟ್ಟಿರುವಂತ ಎಲ್ಲಾ ಸಂಗತಿಗಳು ಬದಲಾಗಿವೆ. If you believe, then give you the big clap to Jesus this morning. ಒಂದು ವೇಳೆ ನಂಬುವುದಾಗಿದ್ರೆ ಕರ್ತನಿಗೆ ಚಪ್ಪಾಳೆ ತಟ್ಟಿ ಮಹಿಮೆ ಸಲ್ಲಿಸು. Listen this morning. ಈ ಬೆಳಗಿನ ಜಾವದಲ್ಲಿ ಕೇಳಿಸಿಕೋ. The Bible says. ಸತ್ಯವೇದ ಹೇಳ್ತದೆ. Then this Moses. ಆಗ ಈ ಮೋಶೆ. Went to Egypt. ಐಗುಪ್ತಕ್ಕೆ ತೆರಳ್ತಾ ಇದ್ದಾನೆ. With the rod of God. ದೇವರ ಒಂದು ಕೋಲನ್ನ ಕೈಯಲ್ಲಿ ಹಿಡಿದುಕೊಂಡವನಾಗಿ. Listen. ಕೇಳಿಸಿಕೋ. It was a rod of Moses. ಅದು ಮೋಶೆಯ ಕೋಲು. It was a rod of Moses. ಅದು ಮೋಶೆಯ ಕೋಲು. But the moment God called him. ಆದರೆ ದೇವರು ಆತನನ್ನು ಕರೆದ ತಕ್ಷಣ. It became a rod of God. ಅದು ಕರ್ತನ ಕೋಲು ಆಗ್ತಾ ಇದೆ. That rod turned the water to the blood. ಅದು ಆ ಒಂದು ಕೋಲು ಆ ಒಂದು ನೈಲ್ ನದಿಯನ್ನ ರಕ್ತವಾಗಿ ಮಾಡಿಬಿಟ್ಟಿತ್ತು. That rod punished the Pharaoh and his people. ಆ ಒಂದು ಕೋಲು ಫರೋನಿಗೆ ಮತ್ತು ಆತನ ಜನರಿಗೆ ದೇವರ ದಂಡವನ್ನು ತಂದಿತ್ತು. That rod separated the ocean. ಆ ಕೋಲು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿತು. That rod made God's people to walk in between the big waters. ಒಂದು ದೊಡ್ಡ ಜಲ ಸಮೂಹಗಳ ಮಧ್ಯದಲ್ಲಿ ಒಣ ನೆಲದಲ್ಲಿ ನಡೆದು ಹೋಗಿಕೊಂಡು ಹೋಗಲಿಕ್ಕೆ ಆಗುವಂತೆ ಆ ಕೋಲು ಮಾಡಿತು. That rod. ಆ ಕೋಲು. That rod. ಆ ಕೋಲು. Hit the mountain. ಅದು ಬೆಟ್ಟಕ್ಕೆ ಬಡಿಯುವಾಗ. To bring the water for the people of God. ಜನರಿಗೆ ನೀರನ್ನು ತರು ಹೊರತೆಗೆಯಿತು. That rod hit the mountain. ಆ ಒಂದು ಕೋಲು ಬೆಟ್ಟಕ್ಕೆ ಬಡಿಯುವಾಗ. Brought the water to the people. ಜನರಿಗೆ ನೀರನ್ನು ತಂದಿತು. The children of God, the people of God drank the water. It's because the man of God was holding the rod. The man of God was holding the rod. The same rod, the same rod, the same rod punished Egypt people. The same rod brought the water. ಯಾವ ಕೋಲು ಆ ಐಗುಪ್ತರಿಗೆ ಒಂದು ಒಂದು ದೇವರ ದಂಡನೆಯನ್ನು
ತಂದಿತು. ಅದೇ ಕೋಲು ಈಗ ಇಸ್ರಾಯೇಲರಿಗೆ ಕುಡಿಯುವುದಕ್ಕಾಗಿ ನೀರನ್ನು ತರ್ತಾ ಇದೆ ಬೆಟ್ಟದಿಂದ. ಅದು ದೇವ ದಾಸನ ಕೈಯಲ್ಲಿರುವಂತಹ ಕೋಲು, ದೇವರಿನ ಅಭಿಷೇಕವಾದಂತಹ ಕೋಲು ಅದಾಗಿದೆ. How many of you understand this morning? ಎಷ್ಟು ಜನರು ಈ ಬೆಳಗಿನ ಜಾವ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? If God calls you, ದೇವರು ನಿನ್ನನ್ನು ಕರೆಯುವಾಗ, If God calls you, ಒಂದು ವೇಳೆ ದೇವರು ನಿನ್ನನ್ನು ಕರೆಯುವುದಾಗಿದ್ರೆ, You man of God must understand this truth. ನೀನು ದೇವ ಮಗನಾಗಿ ಇದನ್ನು ಅರ್ಥ ಮಾಡಿಕೊಳ್ಬೇಕು. When God called you, ದೇವರು ನಿನ್ನನ್ನು ಕರೆದಿರುವಾಗ, Your sight is so small, but His understanding is big. ನಿನ್ನ ದೃಷ್ಟಿ ಚಿಕ್ಕದಾಗಿದ್ರೂ ಚಿಂತೆ ಇಲ್ಲ, ಆತನ ಯೋಗ್ಯತೆ, ಆತನ ಬಲ ಬಹಳ ಶ್ರೇಷ್ಠವಾದದ್ದಾಗಿದೆ. You are still thinking that you are holding the rod. ನೀನು ಅನ್ಕೊಳ್ತಾ ಇದೀಯಾ ನೀನು ಒಂದು ಕೋಲನ್ನ ಹಿಡ್ಕೊಂಡಿದ್ದೀಯಾ ಎಂಬುದಾಗಿ. But you are holding the rod of God in your hand. ಆದ್ರೆ ನೀನು ದೇವರ ಕೋಲನ್ನ ನಿನ್ನ ಕೈಯಲ್ಲಿ ಹಿಡ್ಕೊಂಡಿದ್ದೀಯಾ. And this rod will turn the water to the blood. ಮತ್ತೆ ಈ ಒಂದು ಕೋಲು ಒಂದು ಒಂದು ನೀರನ್ನ ರಕ್ತವನ್ನಾಗಿ ಮಾರ್ಪಡಿಸುತ್ತದೆ. And this rod will punish Pharaoh and his people. ಮತ್ತೆ ಈ ಕೋಲು ಫರೋನಿಗೆ ಮತ್ತು ಆತನ ಜನರಿಗೆ ಶಿಕ್ಷೆಯನ್ನು ತರುವಂತದ್ದಾಗಿದೆ. This rod will separate the ocean. ಈ ಕೋಲು ಕೆಂಪು ಸಮುದ್ರನ ಇಬ್ಬಾಗ ಮಾಡಿದಂತದ್ದಾಗಿದೆ. But when the children of God come to you, ಮತ್ತು ಆದರೆ ದೇವರ ಮಕ್ಕಳು ನಿನ್ನ ಬಳಿಗೆ ಬರುವಾಗ, the same rod will give them the life. ಅದೇ ಫರೋನಿಗೆ ಶಿಕ್ಷೆ ಕೊಟ್ಟಂತ ಅದೇ ಕೋಲು ನಿನ್ನ ಕೈಯಲ್ಲಿ ದೇವ ಜನರಿಗೆ, ದೇವ ಮಕ್ಕಳಿಗೆ ಆಶೀರ್ವಾದವಾಗ್ತದೆ. The same rod will bring the water from Christ to them. ಅದು ಕ್ರಿಸ್ತನಿಂದ ಒಂದು ಆಶೀರ್ವಾದದ ಅಭಿಷೇಕದಿಂದ ತುಂಬಿದ ಆಶೀರ್ವಾದವನ್ನು ನಿನಗೆ ತರ್ತದೆ. I want to tell you this morning. ಈ ಬೆಳಗಿನ ಜಾವ ನಾನು ನಿನಗೆ ಹೇಳ್ತೇನೆ. Believe this. The rod of God is with you. ಕರ್ತನು ನಿನ್ನೊಟ್ಟಿಗಿದ್ದಾನೆ. The rod of God is with you. ಕರ್ತನ ಕೋಲು ನಿನ್ನೊಟ್ಟಿಗಿದೆ. Because God has called you face to face. ಯಾಕಂದ್ರೆ ದೇವರು ನಿನ್ನನ್ನು ಮುಖಾಮುಖಿಯಾಗಿ ಕರೆದಿದ್ದಾನೆ. He didn't say go, but he said come. ಆತನು ನಿನಗೆ ಹೋಗು ಎಂಬುದಾಗಿ ಹೇಳಿಲ್ಲ, ಆತನು ನಿನಗೆ ಬಾ ಎಂಬುದಾಗಿ ಕರೆದಿದ್ದಾನೆ. That he is walking with you. ಅದೇನೆಂದ್ರೆ ಆತನ ಜೊತೆಗೆ ನಿನ್ನ ಜೊತೆಗೆ ನಡೀತೇನೆ ಎಂಬುದಾಗಿ. He is walking before you. ಆತನು ನಿನ್ನ ಎದುರಿಗೆ ನಡೀತಾ ಹೋಗ್ತಾ ಇದ್ದಾನೆ. He is walking before you. ಆತನು ನಿನ್ನ ಮುಂದೆ ನಡೀತಾ ಇದ್ದಾನೆ. He is walking before you. ಆತನು ನಿನ್ನ ಮುಂದೆ ನಡೀತಾ ಇದ್ದಾನೆ. He removed the mountains. ಒಂದು ಬೆಟ್ಟಗಳನ್ನು ತೆಗೆದು ಹಾಕಿದನೆ. ನಿನ್ನ ಮುಂದಿರುವಂತ ಮೌಂಟನ್ಸ್ ಬಿಫೋರ್ ಯು. ನಿನ್ನ ಮುಂದಿರುವಂತ ಬೆಟ್ಟಗಳನ್ನು ಆತನು ತೆಗೆದು ಹಾಕಿದಾನೆ. He removed the mountains. ಆತನು ನಿನ್ನ ಮುಂದಿರುವಂತ ಬೆಟ್ಟಗಳನ್ನು ತೆಗೆದು ಹಾಕಿದಾನೆ. And he removes the big waters. ಆತನು ದೊಡ್ಡ ಜಲಸಮೂಹಗಳನ್ನು ನಿನ್ನ ಮುಂದಿನಿಂದ ತೆಗೆದು ಹಾಕಿದಾನೆ. He brings the water. ಆದರೆ ನಿನ್ನ ಮಕ್ಕಳಿಗೆ ನಿನಗೆ ಆತ ನೀರನ್ನು ತರುವಾತನಾಗಿದ್ದಾನೆ. This is your property, man of God. ದೇವ ದಾಸನ ಇದೆ ನಿನ್ನ ಸ್ವಾಸ್ಥ್ಯ. The rod of God is your property. ದೇವರ ಕೋಲೆ ನಿನ್ನ ಸ್ವಾಸ್ಥ್ಯ. The rod of God is your property. ಆ ದೇವರ ಕೋಲು ನಿನ್ನ ಸ್ವಾಸ್ಥ್ಯ. The rod of God is your property. ಆ ದೇವರ ಕೋಲು ನಿನ್ನ ಸ್ವಾಸ್ಥ್ಯ. ಓ ದೇವಾ ನಿಮಗೆ ಸ್ತುತಿಯಾರಾಧನೆ. ನಾನೆಂದು ಮಾಡುವೆ ನಿನ್ನ ಪ್ರಾರ್ಥನೆ. ಈ ಜಗವ ತುಂಬಿತು ನಿನ್ನ ಮಹಿಮೆಯಿಂದ. ಎಲ್ಲೆಲ್ಲೂ ನೀನೇ ನಿನ್ನನ್ನೇ ಕಾಣುವೆ.
a person who called by God face to face perished like anything. Even before it was like, it was not like that. Even after it was not like that. ಮುಖಾಮುಖಿಯಾಗಿ ಯಾವ ವ್ಯಕ್ತಿಯನ್ನು ದೇವರು ಕರೆದಿದ್ದಾನೋ ಆತ ಅದರಂತೆ ಶ್ರೇಷ್ಠವಾಗಿರುವಂತ ಕರೀವಿಕೆ ಅಭಿಷೇಕ ಮತ್ತೊಂದಿಲ್ಲ, ಅದಕ್ಕಿಂತ ಮುಂಚೆ ಇದ್ದಿದ್ದಿಲ್ಲ, ಅದರ ನಂತರವೂ ಇರುವುದಿಲ್ಲ. The people who stood against the people who called by God face to face. ಯಾವ ಜನರನ್ನ ದೇವರು ಮುಖಾಮುಖಿಯಾಗಿ ಕರೆದಿದ್ದಾನೋ, the people stood against them. ಅಂತವರ ವಿರುದ್ಧವಾಗಿ ಜನರು ನಿಂತುಕೊಳ್ಳುವಾಗ, remember God buried lively. ಅಂತವರನ್ನ ದೇವರು ಹೂಣಿ ಬಿಟ್ಟ ಎಂಬುದನ್ನು ಜ್ಞಾಪಿಸಿಕೊಳ್ಳಬೇಕು. And it was not happened even before, even after. ಅದಕ್ಕಿಂತ ಮುಂಚೆ ಇಂಥದ್ದು ಆಗಿದ್ದಿಲ್ಲ, ಅದರ ನಂತರವೂ ಆ ರೀತಿ ಆಗಲಿಲ್ಲ. You know why? ಯಾಕೆ ಗೊತ್ತಾ? Because the person, ಕಾರಣ ವ್ಯಕ್ತಿ, the person himself became a call of God. ಆ ಮನುಷ್ಯನೇ ಕತ್ತನ ಕರಿವಿಕೆಯಾಗಿ ಬದಲ. ಬಿಕಾಸ್ ಯಾಕಂತಂದ್ರೆ ಕರೆಯಲ್ಪಟ್ಟಂತ ವ್ಯಕ್ತಿ ದೇವರ ಕರಿವಿಕೆ ಆಗಿಬಿಡ್ತಾನೆ. ಅಥವಾ ವ್ಯಕ್ತಿಯಾಗಿ ಉಳಿಯುವುದೇ ಇಲ್ಲ, ದೇವರ ಕರಿವಿಕೆ ಆಗಿಬಿಡ್ತಾನೆ. If someone stand against that, anta attada viruddhavagi yaradru nintukolladagidre, is standing against the call of God. Devara kariwikeya viruddhavagi nintukolta idane horthu aa vyakti viruddhavagi alla. Oh, how many of you understand this morning? Idu neshtanra artha madkolta idira? That's the greatest call of God. Adu shreshthavada kariwike agide. And number 2, ಎರಡನೇದಾಗಿ, the call through the prophets, ಪ್ರವಾದಿಗಳ ಮೂಲಕ ಬರುವಂತ ಕರಿವಿಕೆ. If you read 1 Kings 19, ಎರಡನೇ ರೀತಿಯ ಕರಿವಿಕೆ ಪ್ರವಾದಿಗಳ ಮೂಲಕ ಬರುವಂತ ಕರಿವಿಕೆ. If you read ಮೊದಲನೇ ಅರಸುಗಳ ಪುಸ್ತಕ 1 Kings 19, 19 ಅಧ್ಯಾಯ, and verse from 19, 19 ವಚನದಿಂದ, ಎಲಿಯನು ಅಲ್ಲಿಂದ ಹೊರಟು ಹೋಗಿ ಶಾಪಾಟನ ಮಗನಾದ ಎಲೀಷನನ್ನು ಕಂಡನು. ಅವನು ಹೊಲವನ್ನು ಉಳುವುದಕ್ಕೆ 12 ಜೋಡಿ ಎತ್ತುಗಳನ್ನು ತಂದು 12ನೆಯ ಜೋಡಿಯಿಂದ ತಾನಾಗಿ ಉಳುತ್ತಿದ್ದನು. ಎಲಿಯನು ಅಲ್ಲಿಂದ ಹಾದು ಹೋಗುವಾಗ ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿದನು. ಕೂಡಲೇ ಅವನು ಎತ್ತುಗಳನ್ನು ಬಿಟ್ಟು ಓಡುತ್ತಾ ಬಂದು ಎಲಿಯನಿಗೆ, ನನ್ನ ತಂದೆ ತಾಯಿಗಳನ್ನು ಮುತ್ತಿಟ್ಟು ಬರುವುದಕ್ಕೆ ಅಪ್ಪನೆಯಾಗಲಿ, ಅನಂತರ ನಿನ್ನನ್ನು ಹಿಂಬಾಲಿಸುವೆನು ಅಂದನು. Here we see the one more call. ಇಲ್ಲಿ ಇನ್ನೊಂದು ರೀತಿಯ ಕರಿವಿಕೆಯನ್ನು ನಾವು ನೋಡ್ತಾ ಇದ್ದೇವೆ. It's a call through the prophets. ಅದು ಒಂದು ಪ್ರವಾದಿಗಳ ಮೂಲಕ ಕರೆಯಲ್ಪಡುವುದು. Elijah went to call Elisha. ಎಲಿಯನು ಎಲಿಷನನ್ನ ಕರೀತಾ ಇದ್ದಾನೆ. And he was farming. ಆತನು ಕರೀತಾ ಇದ್ದಾನೆ. He was working in the agriculture. Aa samayadalli Elishanu holadalli kelasa maartta idane. Then Elijah passed by him and threw his mantle on him. Elianu aga alli bandu tanna mel hodikeyanna Elishana mele haakta idane. And said, mat haaki helda, follow me. Nannanna himbalisu. Listen. Then Elisha said, aga Elishan helta idane, after he left the oxen and ran after Elijah and said, please let me kiss my father and my mother and then I will follow you. Elishan Eliana hinde odu hogi atanige saashtanga varige helta idane, daivittu nana tande taayigalanna muddisi nanu tirigi barudakkagi nanage anumati aagbeku embudagi. Then the Elijah said to him, aga Eliana atanige helta idane, go back again, for what have I done to you? ತಿರುಗಿ ಹೊರಟು ಹೋಗು, ನಾನು ನಿನಗೆ ನಾನು ಏನು ಮಾಡಿದೆ? So Elisha turned back to him. ಆಗ ಎಲಿಷನು ಆತನ ಕಡೆಗೆ ತಿರುಗಿ, and took a yoke of oxen and slaughtered them and boiled their flesh using the oxen's equipment. ಎಲಿಷನು ಹಿಂದಿರುಗಿ ಹೋಗಿ ತಾನು ಉಳುತ್ತಿದ್ದ ಜೋಡಿ ಎತ್ತುಗಳನ್ನು ತೆಗೆದುಕೊಂಡು ಅವುಗಳನ್ನು ವಧಿಸಿ ಮಾಂಸವನ್ನು ರಂಟೆಯ ಗಟ್ಟಿಗೆಯಿಂದ ಬೇಯಿಸಿ ಜನರಿಗೆ ಔತಣ ಮಾಡಿಸಿದನು. Then he arose and followed Elijah. ಅನಂತರ ಅವನು ಎದ್ದು ಎಲಿಯನನ್ನು ಹಿಂಬಾಲಿಸಿ ಅವನ ಸೇವಕನಾದನು. ಅವನ ಸೇವಕನಾದನು. Listen. ಕೇಳಿಸ್ಕೊಳ್ಳಿ.
The call of God is different between person to person. ದೇವರ ಕರೆವಿಕೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ವ್ಯತಿರಿಕ್ತವಾಗಿರುತ್ತದೆ. Every call is from God. ಪ್ರತಿಯೊಂದು ಕರೆವಿಕೆ ಕರ್ತನಿಂದಲೇ ಬಂದಿರುವುದು ನಿಜ. But every call is not same. ಆದರೆ ಎಲ್ಲ ಕರೆವಿಕೆ ಒಂದೇ ಆಗಿರುವುದಿಲ್ಲ. The moment God called Moses. ಯಾವ ಕ್ಷಣದಲ್ಲಿ ದೇವರು ಮೋಶೆಯನ್ನು ಕರೆದನೋ, he became a servant of God. ಅದೇ ಕ್ಷಣದಲ್ಲಿ ಆತನು ದೇವರ ಸೇವಕನಾದ. He became a man of God. ದೇವರ ಮನುಷ್ಯನಾದ. But here in Elisha's story. ಆದರೆ ಇಲ್ಲಿ ಎಲಿಯನ ಒಂದು ಕಥೆಯಲ್ಲಿ ನೋಡೋದಾಗಿದ್ರೆ, Elijah called Elisha. ಎಲಿಯನು ಎಲಿಷನನ್ನ ಕರೀತಾ ಇದ್ದಾನೆ. The prophet called this man. ಪ್ರವಾದಿಯು ಈ ವ್ಯಕ್ತಿಯನ್ನ ಕರೀತಾ ಇದ್ದಾನೆ. Because the prophet called this man. ಈ ಪ್ರವಾದಿಯು ಈ ವ್ಯಕ್ತಿಯನ್ನ ಕರೆದ ನಿಮಿತ್ತವಾಗಿ, he did not became a servant of God immediately, but he became a servant of prophet immediately. ಆ ತಕ್ಷಣವೇ ಎಲಿಷನು ದೇವರ ಸೇವಕನಾಗಲಿಲ್ಲ, ಆದರೆ ಪ್ರವಾದಿಯಾದಂತ ಎಲಿಯನ ಸೇವಕನಾದ. But I tell you, listen. When God calls you through the prophet, devar ninanna pravadiya mulaka kariyuvaga, your service began with the prophet. Ninna seve pravadiyanna sevisalisudra mulaka ninna seve prarambha agutte. Your ministry began with the prophet, not with God. Ninna seve pravadiyondige prarambha agutte, devarondige alla. Listen. Listen, but God called him. ಕೇಳಿರಿ, ಆದರೆ ಕರೆದಿರುವುದು ನಿನ್ನನ್ನ ದೇವರು. But not face to face. ಆದರೆ ಮುಖಾಮುಖಿಯಾಗಿ ಕರೆದಿರಲಿಕ್ಕಿಲ್ಲ. But through the prophet. ಆದರೆ ದೇವ ಪ್ರವಾದಿಯ ಮೂಲಕ ನಿನ್ನನ್ನ ಕರೆದಿದ್ದಾನೆ. Do you know why God calls you through the prophet? ಪ್ರವಾದಿಯ ಮೂಲಕ ದೇವರು ನಿನ್ನನ್ನು ಯಾಕೆ ಕರೀತಾನೆ ಎಂಬುದಾಗಿ ನಿನಗೆ ಗೊತ್ತಾ? Because God wants to tell you. ಯಾಕಂದ್ರೆ ದೇವರು ನಿನಗೆ ಹೇಳಲಿಕ್ಕೆ ಆಶೆಯುಳ್ಳವನಾಗಿದ್ದಾನೆ. You are the person going to take a blanket after him. ಆ ಒಂದು ಮೇಲ್ಹೊದಿಕೆಯನ್ನ ನೀನು ಆ ಪ್ರವಾದಿಯಿಂದ ಈಗ ನೀನು ತೆಗೆದುಕೊಳ್ಳಲಿಕ್ಕಿರುವಂತ ಮುಂದಿನ ವ್ಯಕ್ತಿ ಎಂಬುದಾಗಿ ನಿನಗೆ ಕರೀತಾ ಇದ್ದಾನೆ. So you began your ministry with a prophet. ಆದ ಕಾರಣ ನೀನು ಒಬ್ಬ ಪ್ರವಾದಿಯೊಂದಿಗೆ ನಿನ್ನ ಸೇವೆಯನ್ನು ಪ್ರಾರಂಭ ಮಾಡಿದ್ದೀಯ. But adre the time will come, ondu samaya bartade, the days will come, ondu dina bartade, and God will appoint you in the place of the prophets. Aa pravadiya staladalli devaru ninnanna nemislik hoglikkidane. Here many people do the mistake. Illi anekaru tappanna martare nodi. What they do, yen martare? The call of God is different for Moses and different for Elisha. Devara karivike Moshege vetriktavagittu, Elishanige vetriktavagittu, adare karidirudu kartane. Do you remember how God calls you? Devaru ninnanna yav reetiyagi karididane embudu ninage gnapakavideya? Do you remember how God called you? Devaru ninnanna hege karadane embudagi ninage gotta? If God called you through the prophet, ಒಂದು ವೇಳೆ ದೇವರು ಒಬ್ಬ ಪ್ರವಾದಿಯ ಮೂಲಕ ನಿನ್ನನ್ನ ಕರೆದಿರುವುದಾಗಿದ್ರೆ, I tell you, ನಾನು ನಿಮಗೆ ಹೇಳ್ತೇನೆ, stick with that prophet. ಆ ಪ್ರವಾದಿಯೊಂದಿಗೆ ನೀವು ಅಂಟಿಕೊಂಡಿರ್ರಿ. Stick with that prophet. ಆ ಪ್ರವಾದಿಯೊಂದಿಗೆ ನೀವು ಅಂಟಿಕೊಂಡಿರ್ರಿ, ಆ ಸೇವಕನೊಂದಿಗೆ ನೀವು ಅಂಟಿಕೊಂಡಿರ್ರಿ. I want to show you some scripture. ಕೆಲವೊಂದು ವಚನಗಳನ್ನು ನಿಮಗೆ ತೋರಿಸಲಿಕ್ಕೆ ನಾನು ಮನಸ್ಸು ಮಾಡ್ತೇನೆ. The second Kings chapter 2. ಎರಡನೇ ಅರಸುಗಳ ಪುಸ್ತಕ ಎರಡನೇ ಅಧ್ಯಾಯ verse 1. ಮೊದಲನೇ ವಚನ. The Bible says, ಸತ್ಯವೇದ ಹೇಳುತ್ತದೆ, and it came to pass when the Lord was about to take up Elijah into heaven by the whirlwind, the Elijah went with Elisha from Gilgal. Then Elijah said to Elisha, stay here please, for the Lord has sent me unto Bethel. But Elisha said, as the Lord lives and as you, your soul lives, I will not leave you. So they went down to Bethel. ಯಹೋವನು ಎಲಿಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಎಲಿಯನು ಎಲಿಷನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟನು. ಆಗ ಎಲಿಯನು ಎಲಿಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಅನ್ನಲು,
ಎಲೀಷನು ಯಹೋವನಾನೇ ನಿನ್ನ ಜೀವದಾನೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ತರುವಾಯ ಅವರಿಬ್ಬರೂ ಬೇತೇಲಿಗೆ ಹೋದರು. In the fourth verse says, Elisha said to him, Elisha, stay here, please, for the Lord has sent me unto Jericho. ದೇವರು ನಾಲ್ಕನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ಎಲೀಯನು ಎಲೀಷನಿಗೆ, ನೀನು ಇಲ್ಲಿ ನಿಂತುಕೋ, ದೇವರು ನನ್ನನ್ನು ಯೆರಿಕೋವಿಗೆ ಕರೆದಿದ್ದಾನೆ ಎಂಬುದಾಗಿ. Elisha said, no, I am not going to leave you. ಎಲೀಷನು ಹೇಳ್ತಾನೆ, ಇಲ್ಲ, ನಾನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. In the verse 6, Elijah said to him, stay here, please, for the Lord has sent me unto the Jordan. ಆರನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ನೀನು ಇಲ್ಲಿ ನಿಂತುಕೋ, ಯಾಕಂದ್ರೆ ದೇವರು ನನ್ನನ್ನು ಯೋರ್ದನಿಗೆ ಕರೆದಿದ್ದಾನೆ ಎಂಬುದಾಗಿ. Then Elisha said, ಆಗ ಎಲೀಷನ್ ಹೇಳ್ದ, as the Lord lives, as your soul lives, I will not leave you. ನನ್ನ ಯೆಹೋವನಾಣೆ, ನಾನು ಯೆಹೋವನಾನೆ ನಿನ್ನ ಜೀವದಾನೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. Listen, ಕೇಳಿಸ್ಕೊಳ್ಳಿ. If you called by the prophet, ಒಂದು ವೇಳೆ ನೀನು ಪ್ರವಾದಿಯಿಂದ ಕರೆಯಲ್ಪಟ್ಟಿರುವುದಾಗಿದ್ರೆ, ಸ್ಟೇ, ಆ ಪ್ರವಾದಿಯೊಂದಿಗೆ ನಿಂತು ಇದ್ದುಕೋ, ಅಂಡ್ ಸ್ಟಿಕ್ ವಿತ್, ಆತನನ್ನೇ ಅಂಟಿಕೊಂಡಿರು. The devil always try to chase you out of the prophet. ಸೈತಾನನು ಯಾವಾಗಲೂ ಆ ಪ್ರವಾದಿಯಿಂದ ನಿನ್ನನ್ನು ಪ್ರತ್ಯೇಕಿಸಲಿಕ್ಕೆ ನೋಡ್ತಾ ಇದ್ದಾನೆ. He will tell you. ಆತ ನಿನಗೆ ಹೇಳ್ತಾನೆ, you are not departing from the Lord, you are just departing from the prophet. ಸೈತಾನ ನಿನಗೆ ನಿನ್ನನ್ನು ಒಲಿಸುವುದು ಏನಂದ್ರೆ, ದೇವರನ್ನೇನು ನೀನು ಬಿಟ್ಟು ಹೋಗ್ತಾ ಇದ್ದಲ್ಲ, ಬರೀ ಪ್ರವಾದಿಯನ್ನು ಬಿಟ್ಟು ಹೋಗ್ತಾ ಇದ್ದೀಯ ಎಂಬುದಾಗಿ. You are not departing from God, you are just departing from prophet. No problem. If he's not this prophet, then the someone other prophet, he will go and join with you. Listen to me very carefully, that is a deceiving of the devil. Satan ninige manavalaslikke nortane enandre neenenu devaranna bitta hogta illalla, ee pravadiyanna bitta hogta iddi ashte, ee pravadiyanna bitta hodre mattoppa pravadi ashte, adare daivittu neevu kelisikolli, adu satanana mosatanavagide. Listen, kelisikolli. Listen, kelisikolli. Though you are with the Lord, neevu devarondige iddru chinte illa. Though you are with the Lord, neenu devarondige iddru chinte illa. But if depart from the prophet where God stick to you, the moment, listen, you lost the call of God in your life. Yava dina neenu aa pravadiyana bittu hogibirtiyo adu dodda vishaya, ninige agade idru chinte illa, adre aa dina ninna jeevithad mele barlikkiruvanta karivikeyana neenu kalidkon bidtiya. Then you will come and say to the Lord, in your name we prophesy, in your name we cast the demon, in your name we did all this. Then the Lord will say, I do not know who you are, because the moment you depart from the prophet where I stick to you, that moment I have heard your application. Aga aa dinadalli aneka kartane heltare, devare swami nina hesaralli deva bidisidvalla, nina hesaralli rogigalanna guna padisidvalla embadagi, adare kartane heldane nina yavadu yare embade nanu tiliyodu, yakandre yava dina karivi nina jeevithad mele karivike nittu obba pravadiyana kalasidno, aa pravadiyana bitta dinadindale ninu nanna karivikeyana bittu bitti embadagi. I throw your fire already out of the office. ಈಗಾಗಲೇ ನಾನು ನಿನ್ನ ಬೆಂಕಿಯನ್ನ ಸೇವೆ ಸಲ್ಲಿಸದಂತೆ ತೆಗೆದುಬಿಟ್ಟಿದ್ದೇನೆ. Your file. ನಿನ್ನ ಒಂದು ಫೈಲ್ ಅನ್ನ ನಾನು ಬೀಸಾಕ್ಬಿಟ್ಟಿದ್ದೇನೆ ಎಂಬುದಾಗಿ, ಆಫೀಸಿಂದ ಬೀಸಾಕ್ಬಿಟ್ಟಿದ್ದೇನೆ ಎಂಬ ಕರ್ತನ ಹೇಳ್ತಾನೆ. Though still you are in the company, your file is not in the office. ನೀವು ಅದೇ ಒಂದು ಸೇವೆಯ ಜನಸಮೂಹದಲ್ಲಿ ಇರಬಹುದು ನಿಜ, ಆದ್ರೆ ನಿನ್ನ ಫೈಲ್ ಸೇವೆಯ ಫೈಲ್ ಉಳಿದಿಲ್ಲ. Read the word of God. ದೇವರ ವಾಕ್ಯ ಓದು. Read the word of God. ದೇವರ ವಾಕ್ಯ ಓದು. The reason God stick to you with the prophet. ಆ ಒಂದು ಪ್ರವಾದಿಯ ಜೊತೆಗೆ ದೇವರು ನಿನ್ನನ್ನು ಇಟ್ಟಿದ್ರಕ್ಕೆ ಕಾರಣ, God did not call you to serve God, to serve prophet. It's because your ministry began with a prophet. ನೇರವಾಗಿ ದೇವರನ್ನ ಸೇವಿಸುವುದಕ್ಕಾಗಿ ದೇವರು ನಿನ್ನನ್ನು ಕರೆಯದೆ ಪ್ರವಾದಿಯೊಂದಿಗೆ ನಿನ್ನನ್ನು ಸೇವೆ ಸಲ್ಲಿಸೋದಕ್ಕೆ ಕರೆದಿರೋದಕ್ಕೆ ಕಾರಣ ಏನಂತಂದ್ರೆ, ಆ ಪ್ರವಾದಿಯನ್ನು ಸೇವಿಸುತ್ತಾ ದೇವರನ್ನ ಸೇವಿಸುವಂತ ನಿನ್ನ ಸೇವೆ ಪ್ರಾರಂಭವಾಗಲಿಕ್ಕಿದೆ. The way you honor the prophet, you are honoring the Lord. ದೇವರ ಕರಿವಿಕೆ ಇರುವಂತ ಆ ಪ್ರವಾದಿಯನ್ನು ನೀನು ಗೌರವಿಸುವಾಗ ಆ ನಿನ್ನ ಕರಿವಿಕೆ ಕೊಟ್ಟಿರುವಂತ ದೇವರನ್ನು ಗೌರವಿಸ್ತಾ ಇದೀಯ. The way you serve the prophet, you are serving the Lord. ಈ ದಿನ ನೀನು ಪ್ರವಾದಿಯನ್ನ ಸೇವಿಸ್ತಾ ಇರುವುದಾಗಿದ್ರೆ ನಿನ್ನ ಕರಿವಿಕೆಯನ್ನು ಸೇವಿಸ್ತಾ ಇದೀಯ. The day will come. ಆದ್ರೆ ಒಂದು ದಿನ ಬರ್ತದೆ. God will transform the anointing from the prophet to thee. ಆ ಪ್ರವಾದಿಯಿಂದ ದೇವರು ಆ ಅಭಿಷೇಕವನ್ನು ನಿನಗೆ ವರ್ಗಾಯಿಸುವಂತ ಸಮಯ ಬರ್ತದೆ. Hallelujah. Hallelujah.
Listen me very carefully. ನಾನು ಹೇಳೋದನ್ನ ಕೇಳಿಸಿಕೊ. Understand your call of God in your life. ನಿನ್ನ ಜೀವಿತದಲ್ಲಿ ಇರುವಂತ ದೇವರ ಕರಿವಿಗೆನ ಗುರುತಿಸಿ ಅರ್ಥ ಮಾಡಿಕೊ. If God not called you by face to face, if God called you through the prophet, stick with the prophet. ಒಂದು ವೇಳೆ ದೇವರು ಮುಖಾಮುಖಿಯಾಗಿ ನಿನ್ನನ್ನು ಕರೆಯದೆ ಒಬ್ಬ ಪ್ರವಾದಿಯ ಮೂಲಕ ನಿನ್ನನ್ನು ಕರೆದಿರುವುದಾಗಿದ್ರೆ ಆ ಪ್ರವಾದಿಯನ್ನು ಅಂಟಿಕೋ.